ಜಗಳೂರು ತಾಲೂಕಿನ ದಿದ್ದಗಿ ಗ್ರಾಮದಲ್ಲಿ ತಾಯಿಯ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡ ಮಗ ಸಂತೆ ಮೈದಾನವನ್ನೇ ತನ್ನ ಹೆಸರಿಗೆ ಈ ಸ್ವತ್ತು ಮಾಡಿಸಿಕೊಂಡು ಅಕ್ರಮ ವಿಸಿಕಿದ್ದಾರೆ ಎಂದು ರೊಚ್ಚಿಗೆದ್ದ ಗ್ರಾಮಸ್ಥರು ದಿದ್ದಗಿ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ತಾಲೂಕಿನ ದಿದ್ದಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಚ್ಚಂಗಿಪುರ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮತ್ತು ಮಗನ ದುರಾಡಳಿತವನ್ನು ಖಂಡಿಸಿ ಗ್ರಾಮಸ್ಥರು ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಘವೇಂದ್ರ ಅವರಿಗೆ ಮನವಿ ಸಲ್ಲಿಸಿದರು. ಸಾರ್ವಜನಿಕರ ಆಸ್ತಿ ಪಾಸ್ತಿ ನಾನು ಒಬ್ಬ ಪದಾಧಿಕಾರಿ ಅಥವಾ ಯಾವುದ ಒಬ್ಬ ಮುಂದಾಳು ಅಥವಾ ಚುನಾಯಿತ ಪ್ರತಿನಿಧಿ ಚುನಾಯಿತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹೇಳ್ತಾ ಇದ್ದೀನಿ. ನಾನು ಒಳ್ಳೆ ಗೌರವಾನ್ವಿತ ವ್ಯಕ್ತಿ. ನನ್ನ ಹತ್ತು ಕಡೆಗಳಿಂದ ನಾನು ಎಲ್ಲ ವ್ಯಕ್ತಿಗಳ ಒಂದು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಎಲ್ಲರಿಗೂ ಸಂದೇಶಗಳನ್ನಾಗಿ ನಂದು ದುರ್ಸ್ವೀಕಾರ ಮಾಡಿ ಇದಕ್ಕೆ ಅವಕಾಶ ಮಾಡಿಕೊಡಿ ಅಂತಂದೇಳಿ ಒತ್ತಡ ಹಾಕ್ತೇನೆ. ಒತ್ತಡ ಹಾಕಿದಾಗ ನೀವು ಅದನ್ನು ಮಾಡ್ತೀರಾ ಇಲ್ಲ ಅಲ್ಲಿರ್ತಕ್ಕಂಥ ಸ್ಥಳೀಯ ವಿದ್ಯಮಾನಗಳನ್ನು ಸಂಗ್ರಹಿಸಿ ಅಲ್ಲಿರ್ತಕ್ಕಂಥ ಸಮೀಕ್ಷೆಯನ್ನು ನಡೆಸಿ ಆ ಖಾತೆ ಮಾಡಕ್ಕ ನಿಯಮ ಐತಾ ಇಲ್ಲ ನನ್ನೊಬ್ಬರಿಗೆ ನಿಯಮ ಐತೆ. ಇನ್ನು ಇದೇ ವೇಳೆ ಗ್ರಾಮದ ರೈತ ಮುಖಂಡ ಯು ಸಿ ರವಿ ಮಾತನಾಡಿ ಹಾಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗುತ್ತಮ್ಮನವರ ಮಗನಾದ ರೇವಣ ಸಿದ್ದಪ್ಪ ನಾನು ರೈತ ಸಂಘದ ಅಧ್ಯಕ್ಷರು ನಮ್ಮ ತಾಯಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಂದು ಹೇಳಿಕೊಂಡು ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಉಚ್ಚಂಗಿಪುರ ಗ್ರಾಮದ ಸಂತೆ ಮೈದಾನದಲ್ಲಿ ಸಾರ್ವಜನಿಕರ ಆಸ್ತಿಯನ್ನು 100x70 ಅಡಿ ಗಾತ್ರದ ಅಳತೆಯಷ್ಟು ಈ ಸ್ವತ್ತನ್ನು ಮಾಡಿಸಿಕೊಂಡು ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಹಾಗೂ ಖಂಡನೆಯ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಧ್ಯಕ್ಷರ ಅವಧಿಯನ್ನು ರದ್ದುಪಡಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಜಗಳೂರು ತಾಲೂಕಿನ ದಿದ್ದಿಗಿ ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಉಚ್ಚಂಗಿಪುರ ಗ್ರಾಮದಲ್ಲಿ ಶ್ರೀಮತಿ ಗುತ್ತಮ್ಮ ಗಂಡ ಸಿದ್ದಪ್ಪನವರ ಮಗನಾದ ರೇವಣ ಸಿದ್ದಪ್ಪನವರು ರೈತ ಸಂಘದ ಅಧ್ಯಕ್ಷ ಅಂತ ಹೇಳ್ಕೊಂಡ್ಬಿಟ್ಟು ಕಾನೂನುಬಾಹಿರವಾಗಿ ಅನಧಿಕೃತವಾಗಿ ಅಕ್ರಮವಾಗಿ 100x70 ಅಡಿಯಲ್ಲಿ ಈ ಸ್ವತ್ತನ್ನು ಕಾನೂನುಬಾಹಿರವಾಗಿ ಮಾಡಿಕೊಂಡಿರ್ತಾರೆ. ಇದು ಕಾನೂನು ಪ್ರಕಾರವಾಗಿ ಅಕ್ಷಮ ಅಪರಾಧ, ಜೊತೆಗೆ ಯಾವುದೇ ಒಂದು ಕಾನೂನಿನ ಅಡಿಯಲ್ಲಿ ಖಾಲಿ ನಿವೇಶನಕ್ಕೆ ಈ ಸ್ವತ್ತನ್ನು ಕೊಡದೇ ಇರತಕ್ಕಂಥದ್ದು ಕೊಡದೇ ಇಲ್ಲ ಯಾವುದೇ ಕಾರಣಕ್ಕಾಗಿ. ಆ ಕಾರಣಕ್ಕಾಗಿ ಇವತ್ತು ಆಡಳಿತದ ಒಂದು ಅಧಿಕಾರದ ದುರುಪಯೋಗ ಮಾಡಿರ್ತಕ್ಕಂತಹ ರೇವಣ ಸಿದ್ದಪ್ಪನವರಿಗೆ ಈ ಒಂದು ಕಾನೂನಿನ ಅಡಿಯಲ್ಲಿ ಒಂದು ಶಿಕ್ಷೆ ಆಗಬೇಕು, ಜೊತೆಗೆ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳು ಕೂಡ ಕಾನೂನಿನ ಅಡಿಯಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕು ಅಂತೇಳಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಹಾಗಾಗಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮೇಲಾಧಿಕಾರಿಗಳು ಇವರನ್ನು ಕೂಡಲೇ ಅಮಾನತನ್ನು ಇಡಿಸಿ ದಾಖಲೆಗಳನ್ನು ಪರಿಶೀಲಿಸಿ ಜೊತೆಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಈ ಮೂಲಕ ಮಾಧ್ಯಮದ ಮುಖಾಂತರ ನಾವೆಲ್ಲ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿಟಿ ವೆಂಕಟೇಶ್, ಬಾಲರಾಜ್, ಹನುಮಂತಪ್ಪ, ಮುಖಂಡರಾದ ವೀರೇಶ್, ಧರ್ಮನಾಯಕ್, ತಿಮ್ಮಪ್ಪ, ಗುರುವಪ್ಪ, ತಿಪ್ಪೇಶ್, ರಾಜಪ್ಪ, ಚಂದ್ರಪ್ಪ, ನಾಗರಾಜ್, ಕಾಂತರಾಜ್, ಆನಂದಪ್ಪ, ನಿಂಗರಾಜ್, ಚಂದ್ರಪ್ಪ, ಗೋವಿಂದಪ್ಪ, ಹಾಲೇಶ್, ನಾಗೇಂದ್ರಪ್ಪ ಸೇರಿದಂತೆ ಮತ್ತಿತರರಿದ್ದರು. ಸತ್ಯ ಮೈದಾನ ಒಂದು ಕಿಲೋಮೀಟರ್ ಐತೆ, ಒಂದು ಕಿಲೋಮೀಟರ್ ಆಗಲ್ಲ ಐತೆ ಅಂತ ಹೇಳಿ ಬರೀತಾರ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚೆಕ್ ಪಂದ್ಯಗಳು ಇಲ್ವಾ? ಮತ್ತೆ ಏನಾಯ್ತು? ಯಾಕೆ ನೀವು ಅಸ್ಥಿರವಾಗಿ ಮಾತಾಡ್ತಾ ಇದ್ರಲ್ಲ?